ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಬೇಸ್ ನಂಬರ್ ನೂರ ಒಂಬತ್ತು ಸಂಖ್ಯೆ ಇನ್ನೂರ ಹದಿನೇಳು ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು ಪ್ರಕಟಣೆ ಎರಡನೇ ಅಧ್ಯಾಯ ಹದಿನೇಳನೇ ವಚನ ಬಿಳಿ ಕಲ್ಲು ಕರ್ತನ ಪ್ರೀತಿಯನ್ನು ಸೂಚಿಸುವ ಅಮೂಲ್ಯ ಗುರುತಾಗಿದೆ ಮತ್ತು ಕಲ್ಲಿನ ಮೇಲೆ ಬರೆದಿರುವ ಹೊಸ ಹೆಸರು ಮದಲಿಂಗನ ಹೆಸರನ್ನು ಸೂಚಿಸುತ್ತದೆ ಈ ಹೇಳಿಕೆಯು ಶ್ರೇಷ್ಠ ರಾಜಾದಿರಾಜನ ಜೊತೆಯಾಗಿರುವ ವಿಶೇಷವಾದ ಬಾಂಧವ್ಯವನ್ನು ಅಂದರೆ ತನ್ನೊಂದಿಗೂ ಹಾಗೂ ವ್ಯಕ್ತಿಯ ನಡುವೆಯೂ ಇರುವ ರಹಸ್ಯವನ್ನು ಸೂಚಿಸುತ್ತದೆ ಜಯ ಹೊಂದುವವರನ್ನು ಕೇವಲ ವರ್ಗದವರಾಗಿ ಮೊದಲಗೀತಿಯ ವರ್ಗದವರಾಗಿ ಗುರುತಿಸಲ್ಪಡುವುದಿಲ್ಲ ಬದಲಾಗಿ ಪ್ರತಿಯೊಬ್ಬರಿಗೂ ಕರ್ತನ ವೈಯಕ್ತಿಕವಾದ ಕೃಪೆ ಇರುವುದು ಇದರ ಬಗ್ಗೆ ಅವನಿಗೂ ರಾಜನಿಗೂ ಹೊರತು ಬೇರೆ ಇನ್ನಾರಿಗೂ ತಿಳಿದಿರುವುದಿಲ್ಲ ಇಲ್ಲಿ ಕರ್ತನ ಹಾಗೂ ಜಯ ಹೊಂದುವವರ ನಡುವೆ ವ್ಯಕ್ತಿಗತವಾದ ಹಾಗೂ ವೈಯಕ್ತಿಕವಾದ ಗೆಳೆತನವಿದೆ ಇಂಥವರು ಪ್ರಸ್ತುತ ಜೀವನದಲ್ಲಿಯೇ ಗುರುತಿನ ಚಿಹ್ನೆಯಾದ ಪ್ರತಿಬಿಂಬದ ಬಿಳಿ ಕಲ್ಲನ್ನು ಪಡೆಯುವುದಾಗಿ ಹೇಳಲಾಗಿದೆ ಈ ಗುರುತು ಪವಿತ್ರಾತ್ಮನ ಮುದ್ರೆಯಾಗಿದ್ದು ಇದರ ಮೂಲಕ ಕರ್ತನು ಜಯಶಾಲಿಗಳನ್ನು ಗುರುತು ಹಚ್ಚುತ್ತಾರೆ ಪವಿತ್ರಾತ್ಮದ ಪೂರ್ಣ ಮುದ್ರೆಯನ್ನು ಪುನರುತ್ಥಾನದಲ್ಲಿ ನೀಡಲಾಗುವುದು ಆಗ ನಾವು ಕರ್ತನಿಗೂ ಹಾಗೂ ಆತನು ನಮಗೂ ಯಾವ ಹೆಸರಿನಿಂದ ನಿರಂತರವೂ ಅರಿತುಕೊಳ್ಳುವೆವು ಎಂಬುದರ ಸಂಪೂರ್ಣ ತಿಳುವಳಿಕೆಯನ್ನು మీల ఆమేన్.